ಲಿಂಗಸೂಗೂರು ತಾಲೂಕಿನ ಐತಿಹಾಸಿಕ ಮುದಗಲ್ ಪಟ್ಟಣದ ಯಮನೂರು ನದಾಪ್ರವರ ನದಾ ಪ್ರೊಡಕ್ಷನ್ ದಂಡ ಮತ್ತು ಕಲ್ಯಾಣ ಕರ್ನಾಟಕ ಕಲಾವಿದರ ರಾಜ್ಯ ಉಪಾಧ್ಯಕ್ಷ ಡಿಂಗ್ರಿ ನರೇಶ್ ಸಿನಿಮಾ ನಿರ್ಮಾಪಕ ಅಜಯ್ ನಟ ವಿಹಾಂ ಸೇರಿದಂತೆ ನಟಿ ಅಶ್ವಿನಿ ತಮ್ಮ ಮುಂದಿನ ಸಿನಿಮಾಗೆ ಮುದಗಲ್ ಕೋಟೆ ವೀಕ್ಷಣೆಯನ್ನು ಮಾಡಿದ್ದಾರೆ ಚಿತ್ರೀಕರಣ ಅತಿ ಶೀಘ್ರದಲ್ಲಿ ಪ್ರಾರಂಭ ಮಾಡಲಾಗುವುದು ಈ ಚಿತ್ರೀಕರಣ ಬೆಂಗಳೂರು ಮೈಸೂರು ಮುದಗಲ್ ಭಾಗದಲ್ಲಿ ಮಾಡಲಾಗುವುದು ಇದೇ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕ ಕಲಾವಿದರ ರಾಜ್ಯ ಉಪಾಧ್ಯಕ್ಷ ಡಿಂಗ್ರಿ ನರೇಶ್ ಮಾತನಾಡಿದ್ದು ನಮ್ಮ ಮುಂದಿನ ಸಿನಿಮಾ ಮುದಗಲ್ ಕೋಟೆಯಲ್ಲಿ ಮಾಡಬೇಕೆಂದು ಮುದಗಲ್ ಕೋಟೆ ವೀಕ್ಷಣೆ ಮಾಡುತ್ತಿದ್ದೇವೆ ಎಂದು ಇದು ನಮಗೆ ಈ ಸ್ಥಳ ಬಹಳ ಇಷ್ಟವಾಗಿದ್ದು ಇಲ್ಲಿ ನಮಗೆ ಯಾಕೆ ಇಷ್ಟ ಆಯಿತು ಅಂದರೆ ನಮ್ಮ ಭಾಗದಲ್ಲಿ ಈ ತರಹದ ಕೋಟೆಗಳು ರಾಜರ ಆಳ್ವಿಕೆ ವಿಜಯನಗರದ ಅರಸರು ಬಹುಮನಿ ಸುಲ್ತಾನರು ಹೈದರಾಬಾದ್ ನಿಜಾಮರು ಇನ್ನೂ ಅನೇಕ ಅರಸರು ಈ ಭಾಗದಲ್ಲಿ ಆಳ್ವಿಕೆ ಮಾಡಿದ್ದಾರೆ ಮತ್ತು ಅದೆಲ್ಲಕ್ಕಿಂತ ಮೀರಿದ ಮೊಹರಂ ಹಿಂದೂ ಮುಸ್ಲಿಂ ಭಾವೈಕ್ಯತೆ ಇದೆ ಇಲ್ಲಿ ಹಿಂದೂ ಮುಸ್ಲಿಂ ಸೇರಿಕೊಂಡು ಸೌಹಾರ್ದತೆಯಿಂದ ಮೊಹರಂ ಅನ್ನು ಅದ್ಧೂರಿಯಾಗಿ ಆಚರಣೆ ಮಾಡುತ್ತಾರೆ ಈ ಮುದಗಲ್ ಮೊಹರಂ ಇಡೀ ರಾಜ್ಯಕ್ಕೆ ಎಂತಹ ಸಂದೇಶವನ್ನು ನೀಡುತ್ತದೆ ಅಂದರೆ ಇವತ್ತು ವಿಷ ಬೀಜ ಬಿತ್ತುವ ಪ್ರಸಕ್ತ ಕಾಲಘಟ್ಟದಲ್ಲಿ ಮೊಹರಂ ನಾವೆಲ್ಲರೂ ಒಂದೇ ಹೇಳುತ್ತೆ ಇಲ್ಲಿ ಅಣ್ಣ ತಮ್ಮ ಸೌಹಾರ್ದತೆಯ ಪ್ರೀತಿ ಪ್ರೇಮ ನೆಲ ಬಿತ್ತಿದ್ದು ಹಾಗಾಗಿ ನಾವು ಮುಂದಿನ ಸಿನಿಮಾ ಈ ಸ್ಥಳದಲ್ಲೇ ಶೂಟಿಂಗ್ ಮಾಡಬೇಕೆಂದು ಅಂದುಕೊಂಡಿದ್ದೇವೆ ಎಂದು ಈಗಾಗಲೇ ತಿಳಿಸಿದ್ದು ವೀಕ್ಷಣೆ ಮಾಡಿದ್ದೇವೆ ಪ್ರವಾಸೋದ್ಯಮ ಇಲಾಖೆ ಜಿಲ್ಲಾಡಳಿತ ಇವರಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ ಈ ಕೋಟೆ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತಿದೆ ಇಲ್ಲಿ ಸಣ್ಣಪುಟ್ಟ ದೋಷಗಳನ್ನು ಸರಿಪಡಿಸಿ ದೊಡ್ಡ ಪ್ರವಾಸಿ ತಾಣವಾಗಿ ಮಾಡಬೇಕೆಂದು ಕರ್ನಾಟಕ ಹಾಗೂ ಭಾರತದ ಮೂಲೆಗಳಿಂದ ಪ್ರವಾಸಿಗರಿಗೆ ಸ್ಥಳ ನೋಡುವಂತೆ ಮಾಡಬೇಕೆಂದು ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಯಮನೂರು ನದಾಬ್ ಸಾಹೇಬ್ ಹುಸೇನ್ ಮುಲ್ಲಾ ಶಬೀರ್ ಅಹಮದ್ ಸೇರಿದಂತೆ ಇನ್ನಿತರರು ಭಾಗಿಯಾಗಿದ್ದರು ಬ್ಯೂರೋ ರಿಪೋರ್ಟ್ ವಾಹಿದ್ ಕುರೇಶಿ ಎಂಪಿ ನ್ಯೂಸ್ ಕನ್ನಡ ಲಿಂಗಸುಗುರು ಈ ನೆಲ ಬಿತ್ತಿದೆ ಸೊ ಹಾಗಾಗಿ ಈ ನೆಲದಲ್ಲಿ ಒಂದು ಶೂಟಿಂಗ್ ಮಾಡೋಣ ಅನ್ನೋ ಕಾರಣಕ್ಕೆ ನಾವು ಲೊಕೇಶನ್ ನೋಡಕ್ ಬಂದಿದ್ವಿ ಆದರೆ ಒಂದು ಕಳಕಳಿ ವಿನಂತಿ ಏನಂದ್ರೆ ನಾನು ಜಿಲ್ಲಾಡಳಿತಕ್ಕೆ ಮತ್ತು ಇಲ್ಲಿನ ಡಿ ಸಿ ಅವರಿಗೆ ನಾನು ಮನವಿ ಮಾಡ್ತೀನಿ ಏನಂದ್ರೆ ಈ ಕೋಟೆ ನಮ್ಮ ಅಸ್ಮಿತೆ ನಮ್ಮ ಭಾಗದ ಅಸ್ಮಿತೆ ಈ ಕೋಟೆಯನ್ನ ಪ್ರವಾಸಿ ತಾಣವನ್ನಾಗಿ ಸಾಕಷ್ಟು ಜನ ಬಂದು ನೋಡ್ಕೊಂಡು ಹೋಗ್ತಾ ಇರೋದ್ರಿಂದ ಇದನ್ನು ಬಹಳಷ್ಟು ನೀಟಾಗಿ ಅಚ್ಚುಕಟ್ಟಾಗಿ ಇಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ದೋಷಗಳೇನಿದಾವೆ ಅವನ್ನೆಲ್ಲ ಸರಿಪಡಿಸಿ ಇದನ್ನ ಎಲ್ಲರೂ ಬಂದು ಕರ್ನಾಟಕದಷ್ಟೇ ಅಲ್ಲ ಭಾರತದಿಂದ ಮೂಲೆ ಮೂಲೆಗಳಿಂದ ಬಂದು ಇದನ್ನು ನೋಡುವಂಥ ಒಂದು ವಾತಾವರಣ ನಿರ್ಮಾಣ ಮಾಡಬೇಕು ಅಂತ ಈ ಮೂಲಕ ನಾನು ಜಿಲ್ಲಾಡಳಿತ ಮತ್ತು ಸರ್ಕಾರಕ್ಕೆ ನಾನು ಮನವಿ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು